ಬಿಜೆಪಿಯ ಹಿರಿಯ ನಾಯಕ ಮಾಜಿ ಸಂಸದ ಶ್ರೀ ವಿಜಯಶಂಕರ್ ಅವರನ್ನ ಈಗ ಮೇಘಾಲಯದ ರಾಜ್ಯಪಾಲರಾಗಿ ನೇಮಕ ಮಾಡಿ ಆದೇಶ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಅವರೇ ನನ್ನ ಜೊತೆ ಇದ್ರೆ ಬನ್ನಿ ಮಾತಾಡ್ತಾನೆ ಸರ್. ಮೇಘಾಲಯದ ರಾಜ್ಯಪಾಲರಾಗಿ ಮೈಸೂರಿನಿಂದ ನೀವು ಆಯ್ಕೆಯಾಗಿದ್ದೀರಿ ಸರ್, ನಿಮ್ಮ ಮೊದಲ ರಿಯಾಕ್ಷನ್ ನ್ಯೂಸ್ 18ಗೆ? ಇದು ಜೀವನದ ಅಪರೂಪದ ಅವಕಾಶ, ಅಪರೂಪದ ಕ್ಷಣಗಳು. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತ ವ್ಯಕ್ತಿ, ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿದಂತ ಒಬ್ಬ ಕಾರ್ಯಕರ್ತ, ಏನೆಲ್ಲ ಹುದ್ದೆಗಳನ್ನ ಅನುಭವಿಸಬಹುದು, ಏನೆಲ್ಲ ಸ್ಥಾನಗಳಲ್ಲಿ ಕೂತು ಕೆಲಸ ಮಾಡಬಹುದು ಅನ್ನೋದಕ್ಕೆ ನಾನೊಂದು ಜೀವಂತ ಉದಾಹರಣೆ. ಈ ಸಂಘಟನೆ ನನಗೆ ವಿಧಾನಸಭಾ ಸದಸ್ಯನಾಗಿ, ಲೋಕಸಭಾ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಒಬ್ಬ ಮಂತ್ರಿಯಾಗಿ, ಈಗ ರಾಜ್ಯಪಾಲರಾಗಿ, ಏನೆಲ್ಲ ಅವಕಾಶ ಒಬ್ಬ ಕಾರ್ಯಕರ್ತನಿಗೆ ಜೀವನದಲ್ಲಿ ಕೊಡಬಹುದು ಅಷ್ಟೆಲ್ಲ ಅವಕಾಶವನ್ನು ಕೊಟ್ಟಿದೆ. ಇದು ಕೇವಲ ನನಗೆ ಮಾತ್ರ ಸಂದ ಗೌರವ ಅಂತೇಳಿ ಭಾವಿಸೋದಿಲ್ಲ. ಪಕ್ಷನ ಇಷ್ಟು ಇಟ್ಟುಕೊಂಡು, ಸಾರ್ವಜನಿಕ ಬದುಕಿನಲ್ಲಿ ಆದರ್ಶ ಇಟ್ಟುಕೊಂಡು ಕೆಲಸ ಮಾಡುವಂಥ ಯಾವುದೇ ವ್ಯಕ್ತಿಯಾಗಲಿ ಸಂಘಟನೆ ಕೈ ಬಿಡುತ್ತಿಲ್ಲ. ಎಲ್ಲ ರೀತಿಯ ಅವಕಾಶಗಳು ಸಕಾಲಿಕವಾಗಿ ಅವರು ಸಿಗುತ್ತೆ ಅನ್ನೋದಕ್ಕೆ ಈಗ ನನಗೆ ಸಿಕ್ಕಿರುವಂತಹ ಅವಕಾಶ ಒಂದು ಜೀವಂತ ನಿದರ್ಶನ. ಸರ್, ಎಕ್ಸ್ಪೆಕ್ಟ್ ಮಾಡಿದ್ರ ನಮಗೆ ಪಕ್ಷ ನನಗೆ ಈ ಥರದೊಂದು ಉನ್ನತವಾದ ಜವಾಬ್ದಾರಿಯನ್ನು ಕೊಡುತ್ತೆ ನನಗೆ ಅನ್ನುವಂಥದ್ದೇನಾದ್ರೂ? ಅಲ್ಲ, ಇಲ್ಲಿವರೆಗೂ ಅನೇಕ ಹುದ್ದೆಗಳು ನನಗೆ ಕೊಟ್ಟಿದೆ. ಅದೇ ರೀತಿ ನಮ್ಮ ಹಿರಿತನ ಮತ್ತು ಅನುಭವಕ್ಕೆ ತಕ್ಕಂತೆ ಅವಕಾಶಗಳನ್ನ ಕೊಡುತ್ತೆ ಅಂತೇಳಿ ನನ್ನ ಮನಸ್ಸಲ್ಲಿ ಭಾವನೆ ಇತ್ತು. ಆದ್ರೆ ಈ ರೀತಿ ಒಂದು ರಾಜ್ಯದ ರಾಜ್ಯಪಾಲರಾಗಿ ಕೆಲಸ ಮಾಡುವಂಥ ಅವಕಾಶ ಅದು ಸಿಗುತ್ತೆ ಅಂತೇಳಿ ನಾನು ಖಂಡಿತವಾಗಿ ಕೂಡ ಭಾವಿಸಿರಲಿಲ್ಲ. ಪಕ್ಷ ಗುರುಸಿ ಆ ಅವಕಾಶವನ್ನು ಕೊಟ್ಟಿದೆ. ಅದರಲ್ಲಿ ಕೂಡ ಒಬ್ಬ ಮಾದರಿ ರಾಜ್ಯಪಾಲನಾಗಿ ಈ ನಾಡಿನ ಗೌರವವನ್ನು ಗಮನದಲ್ಲಿಟ್ಟುಕೊಂಡು, ಇದರ ಕೀರ್ತಿಯನ್ನು ಹೆಚ್ಚಿಸುವಂತ ಹಿನ್ನೆಲೆಯಲ್ಲಿ, ಸಂಘಟನೆಯ ಕೀರ್ತಿ, ಸರ್ಕಾರದ ಗೌರವವನ್ನು ಹೆಚ್ಚಿಸುವಂತ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಕೂಡ ಹಗಲಿ ರಾತ್ರಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೇನೆ. ಸರ್, ಈಗ ಬಿಜೆಪಿಯಲ್ಲಿ ನಿಷ್ಠಾವಂತರಾಗಿ ದುಡಿದ ಅನೇಕರಿಗೆ ಎಲ್ಲಾ ರೀತಿಯ ಸ್ಥಾನಮಾನಗಳು ಸಿಕ್ಕಿದೆ. ಮೋದಿ ಅವರು ಸಾಮಾನ್ಯ ಕಾರ್ಯಕರ್ತರನ್ನು ಸಹ ಗುರುತಿಸಿ ಅವರಿಗೆ ಸ್ಥಾನಮಾನಗಳನ್ನು ಕೊಡುವಂತ ಕೆಲಸ ಮಾಡ್ತಾರೆ. ಈಗ ನಿಮ್ಗೆ ಒಂದು ಉನ್ನತವಾದ ಸ್ಥಾನ ಸಿಕ್ಕಿದೆ, ನಿಮ್ಮ ಹಿರಿಯತನ, ನಿಮ್ಮ ಜವಾಬ್ದಾರಿಗಳು ಹಾಗೂ ನಿಮ್ಮ ಸಂಘಟನೆ ಎಲ್ಲವನ್ನೂ ನೆನೆಸಿ, ಆ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಕೂಡ ನಾನು ಎರಡು ಹಂತದಲ್ಲಿ ಇಬ್ಬರಿಗೆ ಅಪರೂಪದ ಸಂದರ್ಭಗಳನ್ನ ನೆನೆಸಿಕೊಂಡು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. 2009 ನನಗೆ ಲೋಕಸಭೆಯಲ್ಲಿ ಹಿನ್ನಡೆ ಆದಾಗ ಅವತ್ತು ಯಡಿಯೂರಪ್ಪನವರು ಕರೆದು ನನಗೆ ಅವಕಾಶವನ್ನು ಕೊಟ್ಟಿದ್ರು. ಅವತ್ತು ಅವರು ರಾಜ್ಯದ ಮುಖ್ಯಮಂತ್ರಿಗಳು, ವಿಜಯಶಂಕರ್ ನೀವು ಒಬ್ರು ಹಿರಿಯರಿದ್ದೀರಿ, ಮನೆಯಲ್ಲಿ ಕೂಡೋದು ಬೇಡ, ಬನ್ನಿ ಇಲ್ಲಿ ಅಂತೇಳಿ ಅವತ್ತು ಕರೆದು ವಿಧಾನ ಪರಿಷತ್ ಸದಸ್ಯರು ಮಾಡಿ ಅರಣ್ಯ ಮಂತ್ರಿಯಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಮಾನ್ಯ ಯಡಿಯೂರಪ್ಪ ಅವತ್ತು ನನಗೆ ಕೊಟ್ಟಿದ್ರು. ಅವರಿಗೆ ಗೌರವವನ್ನು ತರುವಂಥ ದಿಕ್ಕಿನಲ್ಲಿ ಅರಣ್ಯ ಮಂತ್ರಿಯಾಗಿ ನಾನು ಅವತ್ತು ಕೆಲಸ ಮಾಡಿದ್ದೇನೆ. ಎರಡನೇದಾಗಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಅದೇ ರೀತಿ ನನ್ನನ್ನು ಗುರುಸಿ, ರಾಜ್ಯದ ಯಾವುದೋ ಮೂಲೆಯಲ್ಲಿರುವಂಥ, ದೇಶದ ಯಾವುದೋ ಮೂಲೆಯಲ್ಲಿರುವಂಥ ನನ್ನನ್ನು ಗುರುಸಿ ಇವತ್ತು ಮೇಘಾಲಯದ ರಾಜ್ಯಕ್ಕೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಆ ರೀತಿ ಅವಕಾಶ ಮಾಡಿಕೊಟ್ಟಂಥ ಕೇಂದ್ರ ಸರ್ಕಾರ, ಮಾನ್ಯ ಪ್ರಧಾನಮಂತ್ರಿಗಳು, ಜೊತೆಗೆ ದೇಶದ ಘನತೆವೆತ್ತ ರಾಷ್ಟ್ರಪತಿಗಳು, ಅವರೆಲ್ಲರೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಹೇಳಿಕೆ ಬಯಸ್ತೇನೆ. ಸರ್, ಉತ್ತರ ಭಾರತದ ಒಂದು ಮೇಘಾಲಯದಂಥ ರಾಜ್ಯಕ್ಕೆ ಈಗ ರಾಜ್ಯಪಾಲರಾಗಿದ್ದೀರಿ ಸರ್, ಒಂದು ಸಾಂವಿಧಾನಿಕ ಹುದ್ದೆ, ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಈಗಾಗಲೇ ಅಂದ್ಕೊಂಡಿದ್ದೀರಿ ಸರ್? ಇಲ್ಲ, ನಾನು ಹೋಗಿ ಮೊದಲು ಆ ಹುದ್ದೆಯನ್ನು ಅಲಂಕರಿಸಬೇಕು, ಆ ಜವಾಬ್ದಾರಿಯನ್ನು ಕೈಗೆ ತೆಗೆದುಕೊಳ್ಬೇಕು. ಅಲ್ಲಿ ಸ್ಥಳೀಯ ಸಮಸ್ಯೆಗಳು, ಸ್ಥಳೀಯ ಆಡಳಿತ, ಸ್ಥಳೀಯವಾಗಿರುವಂಥ ವಿಚಾರಗಳು, ಸಂವಿಧಾನಿಕವಾಗಿ ನಾನು ನಿರ್ವಹಿಸಬೇಕಂತ ಜವಾಬ್ದಾರಿಗಳು, ಇವನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಿಶ್ಚಿತವಾಗಿ ಕೂಡ ಆ ರಾಜ್ಯಕ್ಕೂ ಕೂಡ ಒಂದು ಗೌರವವನ್ನು ತರಬೇಕು, ಈ ನೆಲಕ್ಕೂ ಕೂಡ ಒಂದು ಗೌರವವನ್ನು ತರಬೇಕು. ನನಗೆ ವೈಯಕ್ತಿಕವಾದ ಯಾವುದೇ ಫಲಾಪೇಕ್ಷತೆ ಇರಲಿಲ್ಲ, ವೈಯಕ್ತಿಕವಾದ ಯಾವುದೇ ವಿಚಾರಗಳನ್ನು ನಾನು ಇಟ್ಟುಕೊಂಡು ಸಾರ್ವಜನಿಕ ಬದುಕಿಗೆ ಬಂದಂಥವನಲ್ಲ. ಹೀಗಾಗಿ ನನಗೆ ಯಾವುದೇ ವೈಯಕ್ತಿಕ ಅಪೇಕ್ಷೆಗಳಿಲ್ಲ. ಸಂಘಟನೆ ಗೌರವ, ದೇಶದ ಗೌರವ, ಕೇಂದ್ರ ಸರ್ಕಾರದ ಗೌರವವನ್ನು ಎತ್ತಿಡಿಯುವಂತೇನಲ್ಲಿ ನಾನು ಕೆಲಸವನ್ನು ಮಾಡ್ತೇನೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದಿಷ್ಟು ಮೇಘಾಲಯದ ನೂತನ ರಾಜ್ಯಪಾಲರಾಗಿ ನೇಮಕವಾಗಿ ಆದೇಶವಾಗಿರುವಂತಹ ಸಿ ಎಚ್ ವಿಜಯಶಂಕರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇಶ್, ನ್ಯೂಸ್ 18 ಮೈಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.